ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನಿನ್ನ ಕೆಲಸ ನೀನು ಮಾಡು, ಫಲ ಫಲ ನನಗೆ ಬಿಡು ಅಂತ. ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಈ ಡೈಲಾಗ್ ಬಗ್ಗೆ. ಹೆಂಗಯ್ಯ ನಮ್ಮ ಕೆಲಸ ನಾವು ಯಾಕೆ ಫಸ್ಟ್ ಆಫ್ ಆಲ್ ಕೆಲಸ ಯಾಕೆ ಮಾಡ್ತೀವಿ? ಫಲಕ್ಕೋಸ್ಕರ. ಕೆಲಸ ನೀನು ಮಾಡು, ಫಲ ನನಗೆ ಬಿಡು ಅಂತವನಲ್ಲ, ಇದು ಹೆಂಗಿದು ಅಂತ. ಆಮೇಲೆ ಅದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡಿ ಮಾಡಿ ಹೆಂಗ ಅನ್ನಿಸ್ತು ಅಂದರೆ, ಈಗ ಅರ್ಜುನ ಅರ್ಜುನ ಬಾಣ ತಗೊಂಡು ಹೊಡಿತಾನೆ. ಅರ್ಜುನ ಕರ್ಣ ಸಾಯ್ಬೇಕು ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಸಾಯ್ಬೇಕು ಅನ್ನೋದೇ ಅವನ ಫಲ ಅಲ್ವಾ? ಸಾಯೋವರೆಗೂ ಹೊಡಿತಾ ಇರ್ತಾನೆ. ಇದು ಫುಲ್ ಕನ್ಫ್ಯೂಷನ್ ನನಗೆ. ಏನೇ ಫಲ ಹೆಂಗ್ ಬಿಡೋದು? ಇವಾಗ ಒಂದು ಸಿನಿಮಾ ಫಾರ್ ಎಕ್ಸಾಂಪಲ್, ಸಿನಿಮಾ ನಾವು ಎಲ್ಲರಿಗೂ ವರ್ಕ್ ಮಾಡ್ತೀವಿ, ಸಿನಿಮಾ ಸಕ್ಸಸ್ ಆಗೋವರೆಗೂ ಹೋರಾಡ್ತೀವಿ. ಅದ್ರ ಹಿಂದೆ ಅಂದರೆ ನನ್ನ ಕೆಲಸ ಅದು. ಸಿನಿಮಾ ಚೆನ್ನಾಗಿ ಮಾಡೋದಷ್ಟೇ ಅಲ್ಲ, ಪಬ್ಲಿಸಿಟಿ ಮಾಡಬೇಕು, ಜನಕ್ಕೆ ಹತ್ರ ತಲುಪಿಸ್ಬೇಕು, ಜನ ಅದನ್ನು ನೋಡಬೇಕು, ಜನ ಇಷ್ಟಪಡಬೇಕು, ಅದು ಇನ್ನೊಂದಷ್ಟು ಜನ ಸ್ಪ್ರೆಡ್ ಆಗಬೇಕು. ಇದೆಲ್ಲ ಕೆಲಸಗಳು, ಇದೆಲ್ಲ ಕೆಲಸ ಆಗ್ತಿದ್ದಂಗೆ ಫಲ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅಲ್ವಾ? ಅಂದರೆ ಫಲ ಇಲ್ಲದೇ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮೈಂಡ್ ಸೆಟ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಬರ್ತಾ 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 ಏನೇಳಿ ಗಾಡು ಮೇಲ್ಗಡೆ ಇನ್ನೊಂದು ತೋರಿಸ್ತಾರೆ, ಇನ್ನೊಂದು ಪಿಕ್ಚರ್. ಸಿಕ್ಕಾಪಟ್ಟೆ ಕೆಲಸ ಮಾಡಿ ಎಲ್ಲ ರೀತಿ ಮಾಡಿದ್ರು ಕೆಲವು ಟಪಕ್ ಅಂತ ರಿವರ್ಸ್ ಆಗ್ಬಿಡೋದು. ಆವಾಗ ಏನೇ ಇಷ್ಟೆಲ್ಲ ಮಾಡಿದ್ರು ಕೂಡ ಫಲ ಯಾಕೆ ಸಿಗಲಿಲ್ಲ? ಆಮೇಲೆ ಅರ್ಥ ಆಯಿತು ಅಂದರೆ ಫಲಾಪೇಕ್ಷೆ ಇದ್ದು ಕೆಲಸ ಮಾಡಿದಾಗ ಅದು ರಿವರ್ಸ್ ಹೊಡೆಯೋ ಚಾನ್ಸ್ ಇದೆ. ಫಲಾಪೇಕ್ಷೆ ಇಲ್ಲದೇ ಕೆಲಸ ಮಾಡಿದಾಗ ಎಂಜಾಯ್ ಮಾಡಿ ಕೆಲಸ ಮಾಡ್ತೀವಿ, ಅದೇ ಅಲ್ವಾ ಫಲ? ಅಂದರೆ ಏನಂದರೆ ನಾವು ಯಾವಾಗಲೂ ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಏನಂದರೆ ನನಗೆ ಈ ಸಿನಿಮಾ ಹಿಟ್ ಆದಮೇಲೆ ನಾನು ಹ್ಯಾಪಿ, ಇದು 100 ಡೇಸ್ ಹೋದರೆ ನಾನು ಹ್ಯಾಪಿ. ಅಂದರೆ ಮಾಡ್ತಿರುವಾಗ ನಾವು ಹ್ಯಾಪಿಯಾಗೇ ಇರಲ್ವಾ? ಮಾಡ್ಬೇಕಾದ್ರೆ ಹ್ಯಾಪಿಯಾಗಿದ್ಬಿಟ್ರೆ ಸಾಕು, ಅದೇ ನಿನ್ನ ಕೆಲಸ ನೀನು ಮಾಡೋ ಫಲಾಫಲ ನನಗೆ ಬಿಟ್ಟಿರೋದು ಅನ್ನೋದು ಆಮೇಲೆ ಅರ್ಥ ಆಯ್ತು.